White House Exhibition. Address Walcott Ground, Basaveshwara Circle, Raichur. ರಾಯಚೂರಿನ ಜನರ ಮೆಚ್ಚುಗೆ ಗಳಿಸುತ್ತಿರುವ ಅಚ್ಚುಮೆಚ್ಚಿನ ರಂಗು ರಂಗಿನ ಸೀರೆಗಳು ನಿಮ್ಮ ನೆಚ್ಚಿನ ರಾಜಲಕ್ಷ್ಮಿ ಸ್ಯಾರಿ ಸೆಂಟರ್ನಲ್ಲಿ ರಾರಾಜಿಸುತ್ತಿವೆ. ಡಿಜೆ ಜಾಕ್ವೆನ್ ದ ಪ್ರೀಮಿಯಂ ಜೀನ್ಸ್ ಕಂಪನಿ ಜೀನ್ಸ್ ಟಿ ಶರ್ಟ್ ಶರ್ಟ್ ಟ್ರೌಸರ್ಸ್ ಬೈ ತ್ರೀ ಜೀನ್ಸ್ ಎಟ್ 2199 ಟು ಗೆಟ್ ಫ್ರಾಂಚೈಸ್ ಯೂನಿವರ್ಸಿಟಿ ಅಪೋಸಿಟ್ ರಾಮ್ ಮಂದಿರ್ ರಾಯಚೂರ್. 170 ದೇಶಗಳಲ್ಲಿ ಅಸ್ತಿತ್ವದಲ್ಲಿದೆ. ಅದ್ಭುತ ಕಾರ್ಯದಕ್ಷತೆ ಹೊಂದಿದೆ. ಕೃಷಿ ಉಪಕರಣಗಳಲ್ಲಿ ವಿಶ್ವವ್ಯಾಪಿ ಮುಖಂಡ ಕಂಪನಿಯಾಗಿದೆ. ನಾಗಭೂಷಣ ಮೋಟಾರ್ಸ್ ಅಪೋಸಿಟ್ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಲಿಂಕ್ ರೋಡ್ ರಾಯಚೂರ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಜಿಲ್ಲಾ ಸಮನ್ವಯ ಸಮಿತಿ ಪೂರ್ವಭಾವಿ ಸಭೆ. ಸಾಂಕ್ರಾಮಿಕ ರೋಗ ತಡೆಗೆ ಜಾಗೃತಿ ಮೂಡಿಸಲು ಜಿಲ್ಲಾಧಿಕಾರಿ ಡಾ ಬಗಾದಿ ಗೌತಮ್ ಸೂಚನೆ. ಆರ್ಯವೈಶ್ಯ ಮಹಾಸಭಾದಿಂದ ಸೆಪ್ಟೆಂಬರ್ 30ರಂದು ರಾಜ್ಯ ಮಟ್ಟದ ಪ್ರತಿಭೋತ್ಸವ. ಬಡ ವಿದ್ಯಾರ್ಥಿಗಳಿಗೆ ಬಡ್ಡಿರಹಿತ ಆರ್ಥಿಕ ನೆರವು ನೀಡುವ ಯೋಜನೆ ಪ್ರಕಟ. ಕುಂಟ್ನಾಳ್ ವೆಂಕಟೇಶ್. ಅಂಬೇಡ್ಕರ್ ವಸತಿ ನಿಲಯಕ್ಕೆ ಮೂಲ ಸೌಲಭ್ಯ ಕಲ್ಪಿಸಲು ಆಗ್ರಹಿಸಿ ಎಸ್ಎಫ್ಐ ನೇತೃತ್ವದಲ್ಲಿ ಪ್ರತಿಭಟನೆ. ಆಗಸ್ಟ್ 4ರಂದು ನೃತ್ಯ ಮತ್ತು ಗಾಯನ ಸ್ಪರ್ಧೆ. ಸಾಧಕರಿಗೆ ಸನ್ಮಾನ ಆಯೋಜನೆ. ಗೋಪಿ ಜಂಗ್ಲಿ. ಎಡದಂಡೆ ಕಾಲುವೆ ವ್ಯಾಪ್ತಿಯಲ್ಲಿ ನೀರಿನ ಕಳ್ಳತನ. ನೀರಿನ ಕಳ್ಳರೊಂದಿಗೆ ಅಧಿಕಾರಿಗಳು ಶಾಮೀಲ್. ಅಮೀನ್ ಪಾಷಾ ದಿದ್ದಿಗೆ ಆರೋಪ. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯಲ್ಲಿ ನೂತನ ಗ್ರಂಥಾಲಯ ಉದ್ಘಾಟನೆ. ವಿದ್ಯಾರ್ಥಿಗಳು ಸದ್ಬಳಕೆ ಮಾಡಿಕೊಳ್ಳಲು ಆರ್.ಕೆ. ಅಮರೇಶ್ ಸಲಹೆ. ಮತ್ತು ರಾಯಚೂರು ತಾಲೂಕು ಬರಗಾಲ ಪೀಡಿತ ಪ್ರದೇಶವೆಂದು ಘೋಷಿಸಲು ಮುಖ್ಯಮಂತ್ರಿಗಳಿಗೆ ಶಾಸಕ ದದ್ದಲ್ ಮನವಿ. ಜಿಲ್ಲೆಯಲ್ಲಿ ಕಳೆದ ವರ್ಷ 56 ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿದ್ದು ಈ ಬಾರಿ ಲಿಂಗಸೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಡೆಂಗ್ಯೂ ಪ್ರಕರಣಗಳು ಕಂಡುಬಂದಿವೆ. ಡೆಂಗ್ಯೂ ನಿಯಂತ್ರಣಕ್ಕೆ ಬೇಕಾದ ಅಗತ್ಯ ಕ್ರಮವನ್ನು ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಗಾದಿ ಗೌತಮ್ ಅವರು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು. ಅವರಿಂದು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಸಮನ್ವಯ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಜನರಲ್ಲಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯವನ್ನು ಮಾಡಬೇಕು. ಸಾಂಕ್ರಾಮಿಕ ರೋಗ ಹರಡದಂತೆ ಜಾಗೃತಿ ಕಾರ್ಯಕ್ರಮಗಳನ್ನು ಕೈಗೊಳ್ಳುವಂತೆ ಹೇಳಿದರು. ಡೆಂಗ್ಯೂ ಪ್ರಕರಣಗಳು ಹೆಚ್ಚು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳ ತಂಡವನ್ನು ರಚಿಸಬೇಕು. ವಸತಿ ನಿಲಯದಲ್ಲಿ ವಾಸಿಸುವ ವಿದ್ಯಾರ್ಥಿಗಳಿಗೆ ಸೊಳ್ಳೆ ಪರದೆ ವಿತರಣೆ ಮಾಡಬೇಕು. ಕಳೆದ ವರ್ಷ ದೇವದುರ್ಗ 3, ಲಿಂಗಸೂರಿನಲ್ಲಿ 208, ಸಿಂಧನೂರಿನಲ್ಲಿ 9 ಮಲೇರಿಯಾ ಪ್ರಕರಣಗಳು ಪತ್ತೆಯಾಗಿದ್ದವು. ಈ ವರ್ಷ ರಾಯಚೂರಿನಲ್ಲಿ 1, ದೇವದುರ್ಗದಲ್ಲಿ 2, ಲಿಂಗಸೂರಿನಲ್ಲಿ 44, ಸಿಂಧನೂರಿನಲ್ಲಿ 5 ಪ್ರಕರಣಗಳು ಪತ್ತೆಯಾಗಿವೆ. ಸಾಂಕ್ರಾಮಿಕ ರೋಗ ಹರಡದಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕೆಂದು ಸೂಚಿಸಿದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಳಿನ್ ಅತುಲ್, ಸಹಾಯಕ ಆಯುಕ್ತೆ, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಲಕ್ಷ್ಮೀಬಾಯಿ, ಡಾಕ್ಟರ್ ವಿಜಯಶಂಕರ್, ಡಾಕ್ಟರ್ ಕೆ ವಿಜಯ, ಡಾಕ್ಟರ್ ಮೊಹಮ್ಮದ್ ಶಕೀರ್, ನಗರಸಭೆ ಪೌರಾಯುಕ್ತ ರಮೇಶ್ ನಾಯಕ್ ಸೇರಿದಂತೆ ತಾಲೂಕು ಅಧಿಕಾರಿಗಳು ಉಪಸ್ಥಿತರಿದ್ದರು. ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ಸೆಪ್ಟೆಂಬರ್ 30ರಂದು ನಗರದ ಸಿಯತಲ ಬಳಿಯ ಸಂತೋಷಿ ಪ್ಯಾಲೇಸ್
ಪ್ಯಾಲೇಸ್ನಲ್ಲಿ ಆಯೋಜಿಸಲಾಗಿದೆ ಎಂದು ಮಹಾಸಭಾದ ರಾಜ್ಯ ಹಿರಿಯ ಉಪಾಧ್ಯಕ್ಷ ಕುಂಕಾ ವೆಂಕಟೇಶ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 2017-18 ಸಾಲಿನಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ ಸೇರಿದಂತೆ ಉನ್ನತ ಶಿಕ್ಷಣದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ರಾಜ್ಯ ಎಲ್ಲಾ ಜಿಲ್ಲೆಗಳ ಸುಮಾರು 1,000 ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಸಮಾಜ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲು ಮಹಾಸಭಾ ನಿರಂತರವಾಗಿ ಪ್ರತಿಭಾ ಪುರಸ್ಕಾರವನ್ನು ನೀಡುತ್ತಲೇ ಬಂದಿದೆ. 90%ಕ್ಕಿಂತ ಅಧಿಕ ಅಂಕ ಪಡೆದ ವಿದ್ಯಾರ್ಥಿಗಳು 15 ಸೆಪ್ಟೆಂಬರ್ ಮಹಾಸಭಾದ ಅಧಿಕೃತ ವೆಬ್ಸೈಟ್ ಸಂಪರ್ಕಿಸಿ ಅರ್ಜಿ ಮತ್ತು ಸ್ವವಿವರಗಳನ್ನು ಸಲ್ಲಿಸಬೇಕು ಎಂದರು. ಉನ್ನತ ಶ್ರೇಣಿಯಲ್ಲಿ ಪಡೆದ ಸಮಾಜ ವಿದ್ಯಾರ್ಥಿಗಳನ್ನು ಕುದುರೆ ಮೇಲೆ ಕುಳ್ಳರಿಸಿದ ಪುಷ್ಪವೃಷ್ಟಿಯ ಮೂಲಕ ಸಭಾಂಗಣಕ್ಕೆ ಮೆರವಣಿಗೆ ಮೂಲಕ ಕರೆತರಲಾಗುತ್ತದೆ. ಎಲ್ವಿಡಿ ಕಾಲೇಜಿನಿಂದ ಪ್ರಾರಂಭವಾಗುವ ಮೆರವಣಿಗೆ ನಗರದ ವಿವಿಧ ರಸ್ತೆಗಳ ಮೂಲಕ ಸಂತೋಷಿ ಪ್ಯಾಲೇಸ್ಗೆ ಆಗಮಿಸಲಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸುವ ವಿದ್ಯಾರ್ಥಿಗಳು ಹಾಗೂ ಪಾಲಕರನ್ನು ಕರೆತರಲು ಬಸ್ ವ್ಯವಸ್ಥೆ ಮಾಡಲಾಗಿದೆ. 3 ವಿಷಯಗಳಲ್ಲಿ 100ಕ್ಕೆ 100 ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ರಜತ ಪದಕ ನೀಡಿ ಗೌರವಿಸಲಾಗುತ್ತದೆ ಎಂದರು. ವಿದ್ಯಾರ್ಥಿನಿಯರಿಗೆ ರಜತ ಪ್ರಶಸ್ತಿಯನ್ನು ಕೊಡ್ತಿದ್ದೀವಿ. ಮತ್ತೆ ಇನ್ನೊಂದು ಏನಾದ್ರು ವಿಶೇಷ ಇದರಲ್ಲಿ ನಮ್ಮ ಒಂದು ಪ್ರಶಸ್ತಿ ಈಗ ದಿನಾಂಕ 30/9/2018 ಸಂತೋಷ್ ಪ್ಯಾಲೇಸ್ ಗುರುಳಲ್ಲಿ ಪ್ರಾರಂಭ ಕಾರ್ಯಕ್ರಮ ಇರುತ್ತದೆ. ಸಿಯಾತಲಾಪುದಲ್ಲಿ ಇರುತ್ತದೆ. ಮತ್ತು 2030 ಬೆಳಿಗ್ಗೆ 8:30 ಎಲ್ವಿಡಿ ಕಾಲೇಜ್ ಗುರುಳಿಂದ ಅಲ್ಲಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಪ್ರಶಿಕ್ಷಣ ಮೂಲಕ ರಾಯಚೂರಿನಲ್ಲಿ ಸುಮಾರು 10,000 ಜನ ಸೇರುವ ನಿರೀಕ್ಷೆ ನಾವು ಇಟ್ಟಿದ್ದೀವಿ. ಯಾಕಂದ್ರೆ ಇದು ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ. ಇದರ ಸಲುವಾಗಿ ಆ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದಿಂದ ಮಹಿಳೆಯರು ಮತ್ತು ಹುಡುಗರು ಮತ್ತು ಅವರ ಪೇರೆಂಟ್ಸ್ ಗಳು ಸಾಕಷ್ಟು ಜನಗಳು ಇದರಲ್ಲಿ ಸೇರ್ತಾ ಇದ್ದಾರೆ. ಇವರಿಗೆ ಏನಂದ್ರೆ ಬಂದಂತ ಎಲ್ಲರಿಗೆ ವಸತಿ ಸಂತೋಷ್ ಹೋಮ್ ಟೆಲ್ಲಲ್ಲಿ ಒಂದು ಅರೇಂಜ್ಮೆಂಟ್ ಮಾಡಿದ್ದೀವಿ ನಾವು. ಸಂತೋಷ್ ಹೋಮ್ ಟೆಲ್ಲಲ್ಲಿ ಅರೇಂಜ್ಮೆಂಟ್ ಮಾಡಿದ ಮೇಲೆ 30ನೇ ತಾರೀಕು ಬೆಳಿಗ್ಗೆ ಅಲ್ಲಿಂದ ಎಲ್ಲಾ ವಿದ್ಯಾರ್ಥಿನಿಯರು ಮತ್ತು ಅವರು ಬಂದಂತ ಪೇರೆಂಟ್ಸ್ ಗಳಿಗೆ ಎಲ್ಲ ಹೋಗ್ಲಿಕ್ಕೆ ಎಲ್ವಿಡಿ ಕಾಲೇಜ್ ಗ್ರೌಂಡ್ಗೆ ಒಂದು ಬಸ್ಸಿನ ವ್ಯವಸ್ಥೆ ಕೂಡ ನಾವು ಮಾಡಿದ್ವಿ. ನಾವು ಅವತ್ತಿನ ದಿವಸ ಏನಂತಂದ್ರೆ ಅವ್ರು ಬೇರೆ ಊರಿನಿಂದ ಬಂದಿರ್ತಾರ, ಅವರಿಗೆ ದಾರಿ ಸಿಗೋದಾಗಲಿ ಆಟೋದವರಾಗಲಿ ಯಾರು ಒಂದು ತೊಂದರೆ ಕೊಡಲಾರ್ದಂಗ ಅವರಿಗೆ ಏನಂತಂದ್ರೆ ನಮ್ಮ ಬಸ್ಗಳು ವ್ಯವಸ್ಥೆ ಮಾಡಿಬಿಟ್ಟಿವಿ ನಾವು. ಆ ಬಸ್ಸಿನ ವ್ಯವಸ್ಥೆಯಿಂದ ಅವರೆಲ್ಲ ಸಾಕಷ್ಟು ಅಲ್ಲಿ ಹೋಗ್ತಾ ಇರ್ತಾರ. ಆಮೇಲೆ ಇನ್ನೊಂದು ಏನಂತಂದ್ರೆ ಮಾಸ್ಟರ್ ಡಿಗ್ರಿಸು ಮತ್ತು PhD ಇಂಥವ್ರು ಏನು ಆಯ್ಕೆ ಆಗಿರ್ತಾರ ನಮ್ಮ ರಾಜ್ಯ ಮಟ್ಟದಲ್ಲಿ ಅವರಿಗೆ ಏನಂದ್ರೆ ವಿಶೇಷ ಒಂದು ವ್ಯವಸ್ಥೆ ಮಾಡುತ್ತೀವಿ. ಸರಾಟಗಳ ಮೇಲೆ ಆಗಲಿ ಕುದುರೆ ಮೀನುಗಳಾಗಲಿ ಅವರಿಗೆ ಒಂದು ಗೌರವ ಸೂಚಿಸಲಿಕ್ಕೆ ಒಂದು ಅವರಿಗೆ ಒಂದು ವಿಶೇಷ ವ್ಯವಸ್ಥೆ ಮಾಡಿರ್ತೀವಿ. ಆ ಒಂದು ಪ್ರಶಿಕ್ಷಣದಲ್ಲಿ ಬೆಳಿ ಮುಂದೆ SSLC PhD ಹುಡುಗರಾದ್ರೆ ಅವರಿಂದ ಏನು ಮಾಸ್ಟರ್ ಡಿಗ್ರಿಯಲ್ಲಿ ಎಲ್ಲ ಸಾಕಷ್ಟು ಅಂಕ ಸಂಖ್ಯೆ ಪಡೆದಂಥವರಿಗೆ ಸರಾಟಗಳು ಕುದುರೆಗಳು ಅವ್ರ ಮೇಲೆ ಅದನ್ನು ಗುಂದಿಸ್ಕೊಂಡು ಸಮಾಜದ ಬಡ ವಿದ್ಯಾರ್ಥಿಗಳ ನೆರವಿಗೆ ಮಹಾಸಭಾ ಆರ್ಯವೈಶ್ಯ ವಿದ್ಯಾರ್ಥಿ ಮಿತ್ರ ಯೋಜನೆ ರೂಪಿಸಿ ಉನ್ನತ ಶಿಕ್ಷಣಕ್ಕೆ 1,00,000 ರೂಪಾಯಿ ಬಡ್ಡಿ ರಹಿತ ಸಾಲ ನೀಡುವ ಯೋಜನೆ ರೂಪಿಸಲಾಗಿದೆ. ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪೂರ್ಣಗೊಳಿಸಿ ಉದ್ಯೋಗ ಪಡೆದ ನಂತರ ಹಣವನ್ನು ಮರಳಿಸಬೇಕು. ಅದೇ ಹಣ ಬೇರೆ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತದೆ ಎಂದರು. ಪ್ರತಿ ವರ್ಷ 100 ವಿದ್ಯಾರ್ಥಿಗಳಿಗೆ 1 ಕೋಟಿ ರೂಪಾಯಿ ಸಹಾಯಧನ ನೀಡುವ ಯೋಜನೆ ಇದಾಗಿದೆ. ರಾಜ್ಯ ಮಟ್ಟದ ಪ್ರತಿಭೋತ್ಸವದಲ್ಲಿ ಯೋಜನೆ ಪ್ರಕಟಿಸಲಾಗುತ್ತದೆ ಎಂದರು. ಮಹಾಸಭಾದ ಅಧ್ಯಕ್ಷರಾಗಿರುವ ರವಿಶಂಕರ್ ಇವರ ಪ್ರಯತ್ನದ ಫಲವಾಗಿ ಅನೇಕ ಯೋಜನೆಗಳು ಮಹಾಸಭಾ ಕಟ್ಟಡ ಬೆಂಗಳೂರಿನಲ್ಲಿ ನಿರ್ಮಿಸಲಾಗಿದೆ. ಗ್ರಾಮೀಣ ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು, ಚಿಕ್ಕ ವ್ಯಾಪಾರಸ್ಥರಿಗೆ ಬಡ್ಡಿರಹಿತ ಸಾಲ, ವಿಕಲಚೇತನರಿಗೆ ತ್ರಿಚಕ್ರ ವಾಹನ ವಿತರಣೆ ಸೇರಿದಂತೆ 16 ಯೋಜನೆಗಳನ್ನು ಮಹಾಸಭಾ ಜಾರಿಗೊಳಿಸಿದೆ. ಇನ್ನಷ್ಟು ಯೋಜನೆಗಳನ್ನು ಜಾರಿಗೊಳಿಸುವ ಉದ್ದೇಶ ಹೊಂದಲಾಗಿದೆ. 2010ರಿಂದ ಆರ್ಯವೈಶ್ಯ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕರಿಸುವ ಯೋಜನೆ ನಡೆಸಿಕೊಂಡು ಬರಲಾಗಿದೆ. 2 ಬಾರಿ ಬೆಂಗಳೂರು, ಚಿತ್ರದುರ್ಗ, ಬಳ್ಳಾರಿ, ಚಿಕ್ಕಬಳ್ಳಾಪುರ, ಗದಗ, ತಿಪಟೂರು ಹಾಗೂ ದಾವಣಗೆರೆ ಜಿಲ್ಲೆಗಳಲ್ಲಿ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ನಡೆಸಲಾಗಿದೆ. ಈ ಬಾರಿ ರಾಯಚೂರಿನಲ್ಲಿ ನಡೆಯಲಿದ್ದು ಸಮಾಜದ ಎಲ್ಲಾ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ರಾಯಚೂರು ಒಂದು ಸುವರ್ಣ ಅವಕಾಶ ಈ ಬಂದ ಕಲಾ ಪ್ರತಿಭಾ ಪುರಸ್ಕಾರ ನಮ್ಮ ರಾಯಚೂರಿಗೆ ಕೊಟ್ಟಿದ್ದಾರೆ. ಇಲ್ಲಿ ಏನಂದ್ರೆ ಸುಮಾರು 900 ಮಂದಿಗಳು ವಿದ್ಯಾರ್ಥಿಗಳು ಸೇರುವ ಒಂದು ನಿರೀಕ್ಷೆ ಇತ್ತಣ್ಣ.
ಆಮೇಲೆ ಈಗ ನಾವೇನ್ ಮಾಡಕತ್ತೀವಿ, ಎಸ್ ಎಸ್ ಎಲ್ ಸಿ ಮತ್ತು ಪಿ ಬಿ ಸಿ ಅಲ್ಲಿ 90 ಅಂಕೆ ಏನು ಪಡೆದಿರ್ತಾರೆ ಅವರಿಗೆ ಮತ್ತು ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕ ನಿನ್ನ ಹೆಚ್ಚಿನ ಗಣ್ಯಾನುಗಣ್ಯ ವ್ಯಕ್ತಿಗಳು ಕೂಡ ಬರೋದಿದ್ದಾರೆ, ಅವ್ರದ್ದು ಕೂಡ ಒಂದು ಲೀಸ್ಟ್ ಮಾಡಿ ಅತಿ ಶೀಘ್ರದಲ್ಲಿ ಅವ್ರದ್ದು ಕೂಡ ಒಂದು ಮಾಹಿತಿ ತಗೊಂಡು ಕೊಡ್ತೀವಿ ನಮ್ಗೆ. ಆದ್ಮೇಲೆ ಇದರಲ್ಲಿ ಇನ್ನೊಂದು ವಿಶೇಷ ನಮ್ಮ ರಾಯಚೂರಿನಲ್ಲಿ ಈ ಒಂದು 30 ಆದಂತ ಘೋಷಣೆ ಅಂದ್ರೆ ಐಆರ್ಎ ಎಜುಕೇಶನ್. ನಮ್ಮ ಸಮಾಜದಲ್ಲಿ ಪೂರ್ತಿ ಕಡುಬಡವರು ಯಾರೇ ಇದ್ರೆ ಐಆರ್ಎ ಎಜುಕೇಶನ್ ಅವರಿಗೆ ಓದಲಿಕ್ಕೆ ಪ್ರತಿ ವರ್ಷ 1,00,000 ರೂಪಾಯಿ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭದವರು ಒಂದು ಹುಡುಗ ಒಂದು ವಿದ್ಯಾರ್ಥಿಗೆ ಅವರು 3 ವರ್ಷ ಆಗಲಿ 4 ವರ್ಷ ಆಗಲಿ ಅವರಿಗೆ 3 ವರ್ಷ ಇದ್ರೆ 3 ಲಕ್ಷ, 4 ವರ್ಷ ಇದ್ರೆ 4 ಲಕ್ಷ ರೂಪಾಯಿ ಅವರಿಗೆ ನಾವು ಬಡ್ಡಿ ರಹಿತ ಸಾಲ ಅಂದ್ರೆ ಬಡ್ಡಿ ರಹಿತ ದುಡ್ಡು ನಾವು ಕೊಡ್ತಾ ಇದ್ವಿ. ನಮ್ಮ ಹುಡುಗರು ಇವತ್ತು ಓದ್ಬೇಕಂದ್ರೆ ಎಜುಕೇಶನ್ದಲ್ಲಿ ಹಣದ ಅಭಾವ ಬಹಳ ಇದ್ದ ಕಾರಣ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಲಾಂಚ್ ನಮ್ಮ ಆರ್ ಪಿ ರವಿಶಂಕರ್ ನೇತೃತ್ವದಲ್ಲಿ ನಾವು ಈಗ ರಾಯಚೂರಿನಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕಿದ್ವಿ. ಅವತ್ತೇ ಈಗಾಗಲೇ ಅಪ್ಲಿಕೇಶನ್ಗಳು ಎಲ್ಲ ಒಂದು ಕಲೆಕ್ಟ್ ಮಾಡಲಿಕ್ಕೆ ವೆಬ್ಸೈಟ್ನಲ್ಲಿ ಕರ್ನಾಟಕ ಆರೋಗ್ಯ ವೈಶ್ಯ ಮಹಾಸಭ ವೆಬ್ಸೈಟ್ನಲ್ಲಿ ಪ್ರಾರಂಭವಾಗಿದೆ. ಈ ವೆಬ್ಸೈಟ್ನಲ್ಲಿ ಎಲ್ಲ ವಿದ್ಯಾರ್ಥಿನಿಯರು ಯಾರು ಒಂದು ಓದುವ ಇಚ್ಛೆ ಹೊಂದವರು ಆ ಒಂದು ಇದು ಅಪ್ಲಿಕೇಶನ್ ಹಾಕಿದರೆ ಅವ್ರನ್ನ ಒಂದು ನೋಡಿಬಿಟ್ಟು ನಾವು ಅವರಿಗೆ ಪ್ರತಿ ವರ್ಷ 1,00,000 ರೂಪಾಯಿ ಕೊಡೋ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಆದ್ಮೇಲೆ ಇನ್ನೊಂದು ಏನಂದ್ರೆ ಎಲ್ಲರೂ ಎಲ್ಲ ಬ್ಯಾಂಕ್ ಹೋದ ಮೇಲೆ ಹಣ ಸಿಗ್ಬೇಕಾದ್ರೆ ಕಷ್ಟನ. ಆದ್ರೆ ಈಗ ಕೆಲವೊಂದು ಸಂಬಂಧ ನಮ್ಮ ಸಂಬಂಧದವರಿಗೆ ಬ್ಯಾಂಕ್ ನಲ್ಲಿ ಅದು ಕೊಡ್ರಿ ಇದು ಕೊಡ್ರಿ ಅದು ಮಾಡಿ ಇದು ಮಾಡಿ ಅಂತ ಕೇಳ್ತಿರ್ತಾರ. ಕೆಲವೊಂದು ಬಡ ವಿದ್ಯಾರ್ಥಿಗಳಿಗೆ ಏನಂತಂದ್ರೆ ಅವರಲ್ಲಿ ಯಾವ ಪ್ರಾಪರ್ಟಿ ಗಿಪರ್ಟಿಗಳು ಇರಂಗಿಲ್ಲ. ಅಂತ ಒಂದು ವಿದ್ಯಾರ್ಥಿಗಳಿಗೆ ಓದ್ಬೇಕು ಅನ್ನೋ ಒಂದು ಆಸೆ ಇದ್ದಾಗ ಅವರಿಗೆ ನಾನು ನಿಂದು 1,00,000 ರೂಪಾಯಿ ನಾನು ನಿಮ್ಗೆ ವಿದ್ಯಾನಿಧಿ ಕೊಡ್ಬೇಕಂತಂದ್ರೆ ಅದಕ್ಕೆ ತಕ್ಕಂಥ ಸೆಕ್ಯೂರಿಟಿ ಕೇಳ್ತಾರ, ಎಲ್ಲ ನಮ್ಮನೆ ಕೇಳ್ತಾರ. ನಾವೇನ್ ಮಾಡಿದ್ವಿ ಆ ಒಂದು ವಿದ್ಯಾರ್ಥಿಗಳಿಗೆ ನಮ್ಮ ಸಮಾಜದ ವಿ ಸಿ ಮೆಂಬರು ಸಮಾಜದವರು ಈ ಒಂದು ಹುಡುಗ ಬಡವ ಇದ್ದಾನ ಇವ್ರದ್ದು ಏನು ಪ್ರಾಪರ್ಟಿ ಇಲ್ಲ ಇವರಿಗೆ ಕೊಡ್ಬೇಕಂತಂದ್ರೆ ಏನ ಅವ್ರಿಗೆ ಒಂದು ಕೊಡ ವ್ಯವಸ್ಥೆ ಮಾಡ್ಬೇಕಂತ ಮಾಡಿದ್ವಿ. ನಾನು ಒಂದು ಪ್ರತಿ ವರ್ಷ ಒಂದು ಅವ್ರಿಗೆ ಕೋರ್ಸ್ ಮುಗಿದಾಗ 3 ವರ್ಷ ಇದ್ರೆ 3 ವರ್ಷ ಕೊಡ್ತೀನಿ. ಈ ಸಂದರ್ಭದಲ್ಲಿ ಎನ್ ಮೂರ್ತಿ, ಜಗದೀಶ್ ಗುಪ್ತಾ ವಿಭಾಗೀಯ ಅಧ್ಯಕ್ಷ, ಮುತ್ತುರಾಜ್, ಎಂಆರ್ ಹನುಮಂತಯ್ಯ, ವಾಸುದೇವ್ ದೇವನಪಲ್ಲಿ, ಡಿ ರಾಘವೇಂದ್ರ, ಕೆಸಿ ವೀರೇಶ್ ವಕೀಲ್, ಗಿಡ್ಡಯ್ಯ ಶೆಟ್ಟಿ ಸೇರಿದಂತೆ ಅನೇಕರು ಇದ್ದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ನಿಲಯ ಕಟ್ಟಡ 2ಕ್ಕೆ ಅಗತ್ಯ ಮೂಲ ಸೌಲಭ್ಯ ಒದಗಿಸಬೇಕೆಂದು ಆಗ್ರಹಿಸಿ ಎಸ್ಎಫ್ಐ ನೇತೃತ್ವದಲ್ಲಿ ವಸತಿ ನಿಲಯ ವಿದ್ಯಾರ್ಥಿಗಳು ವಂಚಿತರನ್ನಾಗಿ ಮಾಡತಕ್ಕಂತ ಅಧಿಕಾರಿಗಳು ಹೇಳ ಧಿಕ್ಕಾರ, ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸಿದ ಅಧಿಕಾರಿಗಳು ಹೇಳ ಧಿಕ್ಕಾರ, ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸಿದ ಅಧಿಕಾರಿಗಳಿಗೆ ಹೇಳ ಧಿಕ್ಕಾರ. ಈ ಕೂಡಲೇ ಅಗತ್ಯ ಮೂಲಭೂತ ಸೌಕರ್ಯ ಹಾಸ್ಟೆಲ್ಗೆ ನೀಡಲೇಬೇಕು, ಶುದ್ಧ ಕುಡಿಯುವ ನೀರು ಕೊಡುವಲ್ಲಿ ವಿಫಲವಾಗತಕ್ಕಂತ ಅಧಿಕಾರಿಗಳು ಹೇಳ ಧಿಕ್ಕಾರ, ಶುದ್ಧ ಕುಡಿಯುವ ನೀರು ಕೊಡುವಲ್ಲಿ ಹಿಂದೆಟಾಕತಿರ್ತಕ್ಕಂಥ ಅಧಿಕಾರಿಗಳಿಗೆ ಹೇಳ ಧಿಕ್ಕಾರ. ವಿದ್ಯಾರ್ಥಿ ವಿರೋಧ ಅಧಿಕಾರಿಗಳು ನಮಗೆ ಕಾನೂನಂತೆ ಕಾನೂನು ಏನೇ ಬರಲಿ ಬೇಕೇ ಬೇಕು, ಅರ್ಜಿ ಸಲ್ಲಿಸಿದ ಎಲ್ಲ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಕರ್ಯ ಕೊಡಲೇಬೇಕು. ಸರ್ಕಾರದ ಆದೇಶದಿಂದ ಅರ್ಜಿ ಸಲ್ಲಿಸಿದ ಎಲ್ಲ ವರ್ಗದ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಕರ್ಯ ಕೊಡಲೇಬೇಕು. ಹಿತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಇಲ್ಲಿವರೆಗೆ ಹೋರಾಟ ಗೆಲ್ಲುವವರೆಗೆ ಹೋರಾಟ ಬೇಕೇ ಬೇಕು, ನ್ಯಾಯ ಬೇಕು ಬೇಕೇ ಬೇಕು, ನ್ಯಾಯ ಬೇಕು. ಹಾಸ್ಟೆಲ್ಗೆ ಅಗತ್ಯ ಮೂಲಭೂತ ಸೌಕರ್ಯ ನೀಡಲೇಬೇಕು, ನೀಡಲೇಬೇಕು, ನೀಡಲೇಬೇಕು. ಸೌಲಭ್ಯ ನೀಡುವಲ್ಲಿ ತಾರತಮ್ಯ ಮಾಡತಕ್ಕಂಥ ಅಧಿಕಾರಿಗಳಿಗೆ ಹೇಳಿಕಾರ. ವಸತಿ ನಿಲಯಕ್ಕೆ ಅಗತ್ಯ ಮೂಲ ಸೌಲಭ್ಯ ಒದಗಿಸುವಂತೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳ ಗಮನಕ್ಕೂ ತಂದರೂ ಪ್ರಯೋಜನವಾಗಿಲ್ಲ. ವಸತಿ ನಿಲಯ ಆರಂಭವಾಗಿ 10 ದಿನಗಳು ಕಳೆದರೂ ಮೂಲ ಸೌಲಭ್ಯ ಕಲ್ಪಿಸಿಲ್ಲ ಎಂದು ದೂರಿದರು. ವಸತಿ ನಿಲಯದಲ್ಲಿ ಕುಡಿಯಲು ಯೋಗ್ಯವಾದ ನೀರು ಕಲ್ಪಿಸಬೇಕು, ವಿದ್ಯುತ್ ಬಲ್ಬ್, ಫ್ಯಾನ್ಗಳು, ಗ್ರಂಥಾಲಯ ವ್ಯವಸ್ಥೆ ಕಲ್ಪಿಸಬೇಕು. ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸದ ವಸತಿ ನಿಲಯ ಪಾಲಕ
ಮತ್ತು ಇಲಾಖೆ ಅಧಿಕಾರಿಗಳ ವಿರುದ್ದ ಕಾನೂನು ಕ್ರಮಕ್ಕೆ ಮುಂದಾಗಬೇಕು. ವಸತಿ ನಿಲಯ ಪ್ರವೇಶಕ್ಕೆ ಅರ್ಜಿ ಸಲ್ಲಿಸಿದ ಪರಿಶಿಷ್ಟ ಜಾತಿಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಪ್ರವೇಶ ಕಲ್ಪಿಸಬೇಕು. ವಿದ್ಯಾರ್ಥಿಗಳ ಹಾಜರಾತಿಗೆ ಸಂಬಂಧಿಸಿ ಬಯೋಮೆಟ್ರಿಕ್ ಸಮಸ್ಯೆ ಪರಿಹರಿಸಬೇಕೆಂದು ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ. ಅರ್ಜಿ ಸಲ್ಲಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಕರ್ಯ ಕೊಡಲೇಬೇಕು. ಅರ್ಜಿ ಸಲ್ಲಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಕರ್ಯ ಕೊಡಲೇಬೇಕು. ಪರಿಶಿಷ್ಟ ಜಾತಿ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಕರ್ಯ ಕೊಡಲೇಬೇಕು. ಪರಿಹಾರ ಕೊಡಲೇಬೇಕು. ಸಮಸ್ಯೆಗಳಿಗೆ ಸ್ಪಂದಿಸ ಅಧಿಕಾರಿಗಳು ನಮಗೆ ಬೇಡವ ಬೇಡ. ಮೂಲಭೂತ ಸೌಕರ್ಯ ಒದಗಿಸಲೇಬೇಕು. ಮನೆಪತ್ರ ಕೊಟ್ಬಿಡ್ರಿ, ಕೊಟ್ಟು ಆಮೇಲೆ ನಿಜ ಡಿಸಿಷನ್ ಕೂತ್ಕೊಂಡು ಒಳಕೊಂಡು ಮಾತಾಡೋದು. ಮನೆಪತ್ರ ಕೊಡ್ಬೇಕು, ತೊಂದರೆ ಆಗ್ತಾ ಇದೆ ಅಲ್ಲ. ಮುನ್ಸಿಪಾಲ್ಟಿ ನೀರು ನೀವು ಸ್ವಲ್ಪ ಏನಾದರೂ ಕಾಯಿಸಿ ಆರಿಸ್ಕೊಂಡು ಕುಡಿದ್ರೆ ಅದು ಏನಪ್ಪ, ಮುನ್ಸಿಪಾಲ್ಟಿ ನೀರು ಫಿಲ್ಟರ್ ಮಾಡಿ ಕಾಯಿಸ್ಬಿಟ್ರೆ ಕೆಳಕ್ ಕುಂತ್ಬಿಡ್ತೀವಿ. ಕಾಯಿಸ್ಬಿಟ್ರೆ ಇಲ್ಲಿ ಅಲ್ಲ, ಈಗ ಆರ್ಓ ವಾಟರ್ ಆರ್ಓ ಪ್ಲಾಂಟ್ ಹಾಕ್ಸ್ಬೇಕು ಅಂತಂದ್ರೆ ಬೋರ್ವೆಲ್ ಬೇಕು. ಅಲ್ಲ ಸರ್, ಬೋರ್ವೆಲ್ ಇಲ್ಲಿ ಬೋರ್ವೆಲ್ ಇಲ್ಲ, ಅದು ಆರ್ಓ ಪ್ಲಾಂಟ್ ಹಾಕ್ಸ್ಬೇಕು. ಅದು ಎಲ್ಲರೂ ನಾವು ಎಲ್ಲರೂ ಅದನ್ನೇ ಕುಡಿತೀವಿ. ಮುನ್ಸಿಪಾಲ್ಟಿ ನೀರು ಕುಡಿಯೋದಕ್ಕೆ ಯೋಗ್ಯ ಇಲ್ಲ ಅಂತ ಪ್ರತಿಭಟನೆ ನೇತೃತ್ವವನ್ನು ಎಸ್ಎಫ್ಐ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಮ್ಯಾಗಳಮನಿ ವಹಿಸಿದ್ದರು. ವಿದ್ಯಾರ್ಥಿ ಮುಖಂಡರಾದ ರವಿ ಎನ್, ಶಿವಮೂರ್ತಿ ಸೇರಿದಂತೆ ವಸತಿ ನಿಲಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕಲಾವಿದರ ಸಾಂಸ್ಕೃತಿಕ ಕಲಾ ಸೇವಾ ಸಂಘ ಲಾರೆನ್ಸ್ ಡ್ಯಾನ್ಸ್ ಅಕಾಡೆಮಿ ಸಂಯುಕ್ತ ಆಶ್ರಯದಲ್ಲಿ ಹೈದರಾಬಾದ್ ಕರ್ನಾಟಕ ಮಟ್ಟದ ನೃತ್ಯ ಮತ್ತು ಗಾಯನ ಸ್ಪರ್ಧೆಯನ್ನು ಆಗಸ್ಟ್ 4ರಂದು ಸಂಜೆ 5 ಗಂಟೆಗೆ ನಗರದ ಪಂಡಿತ್ ಸಿದ್ದರಾಮ ಜಮಲ್ದಿನಿ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಲಾರೆನ್ಸ್ ಡ್ಯಾನ್ಸ್ ಅಕಾಡೆಮಿ ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸ್ಪರ್ಧೆಯಲ್ಲಿ ಜೂನಿಯರ್ ಸೋಲೆ ಜೂನಿಯರ್ ಗ್ರೂಪ್ ಮತ್ತು ಸೀನಿಯರ್ ಸೋಲೆ ಸೀನಿಯರ್ ಗ್ರೂಪ್ ಹಾಗೂ ಭರತನಾಟ್ಯ ಎಂದು 5 ಗ್ರೂಪ್ಗಳಾಗಿ ಸ್ಪರ್ಧೆ ನಡೆಸಲಾಗುತ್ತಿದೆ. ಸ್ಪರ್ಧೆಯ ನಿರ್ಣಾಯಕರಾಗಿ ಬೆಂಗಳೂರಿನ ನೃತ್ಯ ನಿರ್ದೇಶಕ ಪ್ರಭು ಸಾಲಿಮಠ್ ಆಗಮಿಸಲಿದ್ದಾರೆ ಎಂದರು. ಸಮಾರಂಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದವರನ್ನು ಸನ್ಮಾನಿಸಲಾಗುವುದು. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕೃಷಿ ಪ್ರಶಸ್ತಿಗೆ ಭಾಜನರಾದ ಕವಿತಾ ಮಿಶ್ರಾ, ಕರ್ನಾಟಕ ರಾಜ್ಯ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಹಿರಿಯ ಪತ್ರಕರ್ತ ದತ್ತು ಸರ್ಕಿಲ್, ಮತ್ತೊಬ್ಬ ಹಿರಿಯ ಪತ್ರಕರ್ತ ಶಿವಪ್ಪ ಮಡಿವಾಳರ್, ಗ್ರೀನ್ ರಾಯಚೂರು ಮುಖ್ಯಸ್ಥ ರಾಜೇಂದ್ರ ಕುಮಾರ್ ಶಿವಾಳೆ, ಚಿತ್ರನಟ ರಾಮಾಚಾರ್ಯ ಅವರನ್ನು ಸನ್ಮಾನಿಸಲಾಗುವುದು. ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಮಾಡಲಾಗುವುದು. ಸ್ಪರ್ಧೆಯನ್ನು ವೀಕ್ಷಿಸಲು ನಗರದ ನಾಗರಿಕರು ಕಲಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕೋರಿದರು. ನೃತ್ಯ ಗಾಯನ ಹೈದರಾಬಾದ್ ಕರ್ನಾಟಕ ನೃತ್ಯ ಗಾಯನ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಇವಾಗಿನ ಹಿಂದೆ ಒಂದು ಮಾಧ್ಯಮ ಮುಖಾಂತರ ಎಲ್ಲ ರಾಜ್ಯ ನಾಗರಿಕರ ಶಾಲಾ ಮತ್ತು ಕಾಲೇಜುಗಳಿಗೆ 3/22 ಆಡಿಷನ್ ಮಾಡಿದ್ವಿ. ಆ ಆಡಿಷನ್ನಲ್ಲಿ ಈಗಾಗಲೇ ಜೂನಿಯರ್ ಸೋಲೋ ಜೂನಿಯರ್ ಗ್ರೂಪ್ ಮತ್ತು ಸೀನಿಯರ್ ಸೋಲೋ ಸೀನಿಯರ್ ಗ್ರೂಪ್ ಮತ್ತು ಭರತನಾಟ್ಯ ಕ್ಲಾಸಿಕಲ್ ಡ್ಯಾನ್ಸ್ ಈಗಾಗಲೇ ಆಡಿಷನ್ ಸೆಲೆಕ್ಷನ್ ಮಾಡಿದ್ದೀವಿ. ಈ ಕಾರ್ಯಕ್ರಮವನ್ನು ಈ ಆಡಿಷನ್ನಲ್ಲಿ ಸೆಲೆಕ್ಷನ್ ಆದ ಅಭ್ಯರ್ಥಿಗಳಿಗೆ ನಾವು 4ನೇ ತಾರೀಖಿಗೆ ನಮ್ಮ ಹೈದರಾಬಾದ್ ಕರ್ನಾಟಕ ಲೆವೆಲಲ್ಲಿ ನೃತ್ಯ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಅದರಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರಿಂದ ಜನರು ಬರ್ತಾ ಇದ್ದಾರೆ. ಬೆಂಗಳೂರಲ್ಲಿ ನೃತ್ಯ ನಿರ್ದೇಶಕರಾದಂಥ ಪ್ರಭು ಅಂತ ಹೇಳಿ ಪ್ರಭು ಸಾಲಿಮಠ್ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಜಡ್ಜ್ಮೆಂಟ್ ಮಾಡ್ತಾರೆ. ಅದೇ ರೀತಿಯಾಗಿ ನಮ್ಮ ಸ್ಪರ್ಧೆಯನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನಾವು 5 ಜನಕ್ಕೆ ಸನ್ಮಾನ ಮಾಡಲಾಗುವುದು. ವಿವಿಧ ಕ್ಷೇತ್ರಗಳಲ್ಲಿ ಸಾಧಕರು ಶ್ರೀಮತಿ ಕವಿತಾ ಮಿಶ್ರಾ ಅಂತಾರಾಷ್ಟ್ರೀಯ ಕೃಷಿ ಪ್ರಶಸ್ತಿ ವಿಜೇತರು ಹಾಗೂ ದತ್ತು ಸರ್ಕಲ್ ಜಿಲ್ಲಾ ವರದಿಗಾರರು ರಾಜ್ಯ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ವಿಜೇತರು ಹಾಗೂ ಶ್ರೀ ಶಿವಪ್ಪ
ಜಿಲ್ಲಾ ವರದಿಗಾರರು, ರಾಜ್ಯ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ವಿಜೇತರು ಹಾಗೂ ರಾಜೇಂದ್ರ ಕುಮಾರ್ ಶಿವಾಳೆ ಮುಖ್ಯಸ್ಥರ ಗುರಿಂದ ಇದ್ದರು ಹಾಗೂ ರಾಮಾಚಾರ್ಯ ಜೋಶಿ ಚಿತ್ರನಟರು. ಇವರಿಗೆಲ್ಲರಿಗೂ ನಮ್ಮ ಕಾರ್ಯಕ್ರಮದ ನಿಮಿತ್ತವಾಗಿ ಇವರಿಗೆ ಸನ್ಮಾನಿಸಲಾಗುತ್ತದೆ. ಎಲ್ಲರೂ ದಯವಿಟ್ಟು ಮಾಧ್ಯಮ ಮಿತ್ರರು ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಬೇಕಾಗಿ ವಿನಂತಿ. ಮೊದಲನೇ ಮೊದಲ ಬಾರಿಗೆ ನಾವು ಹೈದರಾಬಾದ್ ಕರ್ನಾಟಕ ನೃತ್ಯ ಗಾಯನ ಸ್ಪರ್ಧೆಯನ್ನು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಪ್ರಾರಂಭಿಸಿದ್ದೀವಿ. ಅದಕ್ಕೋಸ್ಕರ ಅವರು ಬಂದಿದ್ದರು. ಅದರಲ್ಲಿ ನಾವು ಮನಸ್ಸು ತಗೊಂಡು ಒಂದು ಟ್ವೆಂಟಿ ಟ್ವೆಂಟಿ ಪೇರ್ ಮಾಡಿದ್ದೆ. ಹಾಡು ಬೇರೆ ಡ್ಯಾನ್ಸ್ ಟ್ವೆಂಟಿ ಪೇಪರ್ ಮಾಡಿದ್ವಿ. ಭರತನಾಟ್ಯ ಒಂದು 10 ಮೆಂಬರ್ಸ್ ಮಾಡಿದ್ವಿ. ಮತ್ತೆ ಹಾಡಾಡಕ್ಕೆ ಒಂದು 20 ಮೆಂಬರ್ಸ್ ಮಾಡಿದ್ವಿ. ಈ ರೀತಿಯಾಗಿ ಆಡಿಷನ್ ನಡೆಸಿದ್ವಿ. ಬಹಳಷ್ಟು ಮಂದಿ ಬಂದಿದ್ದರು ಸರ್. ಕೆ ಪಿ ಶಾಲೆ ಇದ್ದೀವಿ ಸರ್, ಆಡಿಕೊಡ್ತು 22ಗೆ. ಅದೇ ರೀತಿಯಾಗಿ ಈಗ ಮಾಧ್ಯಮ ಹಾಗೂ ಪತ್ರಿಕಾ ಮುಖಾಂತರ ಎಲ್ಲ ಮೈಸೂರು ನಾಗರಿಕರು, ಹೈದರಾಬಾದ್ ಕರ್ನಾಟಕ ಜಿಲ್ಲೆಯವರು ಎಲ್ಲ ಈ ಸಂದರ್ಭದಲ್ಲಿ ಸಮಾಜ ಸೇವಕ ಅಂಬಾಜಿ, ವೀರೇಶ್, ವೆಂಕಟ್ ಉಪಸ್ಥಿತರಿದ್ದರು. White House Exhibition. We have all types of items available. Sarees, frocks, ready-made dress material, t-shirts, jeans, hats, ladies' corner items, bangles, chappals, churidars, snack items, pani puri, Dehli masala papad, Shimla mirch bhaji, ice cream, sugar candy, cold drinks, fruit juice and many more. We have joint wheel, double wheel, river tower, merry ground, columbus, dragon train, cross wheel, rajdhani train, jeep, motorbike and many more. Timing 4:30 pm to 10:30 pm. Address Walcott Ground, Basaveshwara Circle, Raipur. ರಾಯಚೂರಿನ ಜನರ ಮೆಚ್ಚುಗೆ ಗಳಿಸುತ್ತಿರುವ ಅಚ್ಚುಮೆಚ್ಚಿನ ರಂಗು ರಂಗಿನ ಸೀರೆಗಳು ನಿಮ್ಮ ನೆಚ್ಚಿನ ರಾಜಲಕ್ಷ್ಮಿ ಸ್ಯಾರಿ ಸೆಂಟರ್ನಲ್ಲಿ ರಾರಾಜಿಸುತ್ತಿವೆ. ರಂಜಾನ್ ಹಬ್ಬದ ಪ್ರಯುಕ್ತ ಯೋಗ್ಯ ಪದ ಬೆಲೆಯಲ್ಲಿ ದೊರಕುವಂತಹ ಸೀರೆಗಳು ಕೇವಲ ನಿಮಗಾಗಿ ಮಾತ್ರ. ಕಾಂಚಿಪುರಂ ಸಿಲ್ಕ್ಸ್, ಬನಾರಸ್ ಸಿಲ್ಕ್ಸ್, ಸಿಕೋ ಸಿಲ್ಕ್ಸ್, ಇಂಡಿಯನ್ ವುಮೆನ್ಸ್ ಅಂಬಿಕಾ, ಲಕ್ಷ್ಮೀಪತಿ, ಕಿಸ್ನಿ ನುಂದನ್, ಸಾಯಿಬಾ, ಗದ್ವಾಲ್ ಸ್ಯಾರೀಸ್, ಇಲ್ಕಲ್ ಸ್ಯಾರೀಸ್, ಕಾಟನ್ ಸ್ಯಾರೀಸ್, ಡ್ರೆಸ್ ಮೆಟೀರಿಯಲ್ಸ್, ಗಾಗ್ರಾ ಮೆಟೀರಿಯಲ್ಸ್, ಪಟ್ಟು ಸ್ಯಾರೀಸ್, ಕೋಸಾ ಸ್ಯಾರೀಸ್, ಭಾಗ್ಪುರಿ ಸಿಲ್ಕ್ ಸ್ಯಾರೀಸ್, ಅಸ್ಸಾಂ ಸ್ಯಾರೀಸ್, ಚಂದೇರಿ ಸ್ಯಾರೀಸ್, ಕುಟ್ಕಿ ಸ್ಯಾರೀಸ್, ಬಲಿಚರಿ ಸಿಲ್ಕ್ ಸ್ಯಾರೀಸ್, ಕೋಟಾ ಸ್ಯಾರೀಸ್, ಪಟೋಲಾ ಸ್ಯಾರೀಸ್, ಭಾಂದನಿ ಸಿಲ್ಕ್ ಸ್ಯಾರೀಸ್, ಕಾಂಚೀವರಂ ಸಿಲ್ಕ್ ಸ್ಯಾರೀಸ್, ಪೈತಾನಿ ಸಿಲ್ಕ್ ಸ್ಯಾರೀಸ್, ಸಾಂಬ್ಲಾಪುರಿ ಸಿಲ್ಕ್ ಸ್ಯಾರೀಸ್, ಟಂಟ್ ಸ್ಯಾರೀಸ್, ನೆಟ್ ಸಿಲ್ಕ್ ಸ್ಯಾರೀಸ್, ಬಲ್ಲುಚರಿ ಸಿಲ್ಕ್ ಸ್ಯಾರೀಸ್, ಕಂತಾ ಸಿಲ್ಕ್ ಸ್ಯಾರೀಸ್ ಅಂಡ್ ಮೆನಿ ಮೋರ್. ಫಾರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ರಾಜಲಕ್ಷ್ಮಿ ಸ್ಯಾರೀಸ್ ನಿಯರ್ ಆರ್ಕೆ ಲ್ಯಾಬ್, ಬಂಗಿಕುಂಟಾ, ರಾಯಚೂರ್. The premium jeans company. Jeans, t-shirts, shirts, trousers. Buy 3 jeans at 2199. To get franchise university. Basic trousers, basic shirt, basic jeans, premium shirt, premium trousers, premium jeans, round neck t-shirt, collar t-shirt, white shirt, party wear shirt. Opposite Ram Mandir, Raichur. Contact number 9805-282-85, 90300-45955, 95382-36446. Namaste. New
ಹಾಲೆಂಡ್ ಅಗ್ರಿಕಲ್ಚರ್ ಜೀವನದಲ್ಲಿ ವೈಭವ. 180 ದೇಶಗಳಲ್ಲಿ ಅಸ್ತಿತ್ವದಲ್ಲಿದೆ. ಅದ್ಭುತ ಕಾರ್ಯದಕ್ಷತೆ ಹೊಂದಿದೆ. ಕೃಷಿ ಉಪಕರಣಗಳಲ್ಲಿ ವಿಶ್ವವ್ಯಾಪಿ ಮುಖಂಡ ಕಂಪನಿಯಾಗಿದೆ. 100 ಹೆಚ್ಚು ದೇಶಗಳಿಗೆ ರಫ್ತು ಆಗುತ್ತಿದೆ. ಶ್ರೀಮಂತ ಪರಂಪರೆಯನ್ನು ಹೊಂದಿದೆ. ಫೋರ್ಡ್ ಮನೆತನಕ್ಕೆ ಸೇರಿದೆ. ವಿಶೇಷ ಆರಾಮ ಮತ್ತು ವಿಶೇಷ ಸುರಕ್ಷತೆಯನ್ನು ಹೊಂದಿದೆ. ರೋಟರಿ FIP ಜೊತೆಗೆ ಪವರ್ಫುಲ್ ಇಂಜಿನ್ ಕೂಡ ಹೊಂದಿದೆ. ಇನ್ಸ್ಟೆಂಟ್ ಮೇಶ್ ಸೈಡ್ ಗಿಫ್ಟ್ ಗೇರ್ ಬಾಕ್ಸ್ ಹೊಂದಿದೆ. ಹೈಟ್ ಲಿಮಿಟರ್ ಜೊತೆಗೆ ಲಿಫ್ಟೋ ಮ್ಯಾಟಿಂಗ್ ಹ್ಯಾವಿ ಡ್ಯೂಟಿ ಅಡ್ಜಸ್ಟೇಬಲ್ ಹುಕ್ ಹೊಂದಿದೆ. ಹ್ಯಾವಿ ಡ್ಯೂಟಿ ಫ್ರಂಟ್ ವೆಟ್ ಕ್ಯಾರಿಯರ್ ಕೂಡ ಇದೆ. ಪ್ರತಿ ಕೆಲಸದಲ್ಲೂ ಚಮತ್ಕಾರ, ಉಳಿತಾಯದಲ್ಲಿಯೂ ಅತ್ಯುತ್ತಮ. ಹ್ಯಾವಿ ಡ್ಯೂಟಿ ಚಾಸಿಸ್, ಟೋ ಹುಕ್ ಮತ್ತು ಕನೋಪಿ ಲಿಫ್ಟೋ ಮ್ಯಾಟಿಂಗ್ ಸೈಡ್ ಶಿಫ್ಟ್ ಗೇರ್ ಬಾಕ್ಸ್ ಜೊತೆಗೆ ಸಂಪೂರ್ಣ ಕಾನ್ಸ್ಟೆಂಟ್ ಮೇಶ್ ಸೂಪರ್ ಡೀಲಕ್ಸ್ ಸೀಟ್ ಜೊತೆಗೆ ಸುಲಭದ ಆಪರೇಟ್ ಕಂಟ್ರೋಲ್ ಗಳನ್ನು ಹೊಂದಿದೆ. ಸಂಪರ್ಕಿಸಿ ನಾಗಭೂಷಣ ಮೋಟಾರ್ಸ್ ಅಪೋಸಿಟ್ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಲಿಂಕ್ಸ್ ರೋಡ್ ರಾಯಚೂರು. School chain. At the age of 3, unlocking a lock was my biggest achievement. But Riya, she can unlock phones, tablets, laptops. Even the child lock. Today's kids are smarter. That's why I sent Riya to Eurokids, the next gen preschool. Right? Rahul taught me. It can protect you from onions too. Today's kids are smarter. That's why I send Rahul to Eurokids, the next gen preschool. We've all played with these. This is my plane. This is my car. But Rohan, today's kids are smarter. That's why I send Rohan to Eurokids, the next gen preschool. Eurokids, India's next gen preschool. Making learning fun. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆಯೊಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಆಫೀಸ್, ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್. ಡೀಲರ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲ್ಮಾರಿ, ವಾರ್ಡ್ರೋಬ್, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ವಿಯರ್ ಐಟಮ್ಸ್, ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್, ಡ್ಯಾಮ್ರೋ, ಸೆಲ್ಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸ್ಟೈಲ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880024095, 9880024956, 8892589596. ತುಂಗಭದ್ರಾ ಎಡದಂಡೆ ಕಾಲುವೆ ನಿರೀಕ್ಷಿತ ಮಟ್ಟದಲ್ಲಿ ನೀರು ಹರಿದು ಬರದೇ ಇರುವಾಗ ನೀರಿನ ಕಳ್ಳತನ ರೈತರಿಗೊಂದು ಸವಾಲಾಗಿ ಪರಿಣಮಿಸಿದೆ. ವಿತರಣಾ ಕಾಲುವೆ 65 ವ್ಯಾಪಕವಾಗಿ ಅನಧಿಕೃತವಾಗಿ ವಿದ್ಯುತ್ ಪಡೆದ ನೆಲದಲ್ಲಿ ವಿದ್ಯುತ್ ಪಂಪ್ಸೆಟ್ಗಳು ಒದಗಿಸಿ ಅಕ್ರಮವಾಗಿ ನೀರು ಪಡೆಯುತ್ತಿರುವುದನ್ನು ರೈತ ಸಂಘದ ಮುಖಂಡರು ಪತ್ತೆ ಮಾಡಿದ್ದಾರೆ. ಮಸ್ಕಿ ತಾಲೂಕಿನ ಹಲಾಪುರ, ದಿದ್ದಗಿ, ಉಟ್ಕನೂರ್ ಸೇರಿದಂತೆ ಅಚ್ಚುಕಟ್ಟು ವ್ಯಾಪ್ತಿ ಕಾಲುವೆಗಳಿಗೆ ನೀರು ಬಾರದೇ ಇರುವುದರಿಂದ ಕಾಲುವೆ ವ್ಯಾಪ್ತಿಯಲ್ಲಿ ಪರಿಶೀಲನೆ ನಡೆಸಿದಾಗ ಅನಧಿಕೃತ ಪೈಪ್ ಹಾಕಿರುವುದು ಪತ್ತೆಯಾಗಿದೆ. ಕಾಲುವೆ ನಿರ್ವಹಣೆ ಇಲ್ಲದೆ ಎಲ್ಲಿಂದರಲ್ಲಿ ನೀರು ಸೋರಿಕೆಯಾಗುತ್ತಿದೆ. ನೀರಿನ ಕಳ್ಳತನದಿಂದ ಅನಧಿಕೃತ ಕೃಷಿ ಮಾಡುವವರಿಗೆ ನೀರು ದೊರೆಯುತ್ತಿದೆ. ಅಧಿಕೃತವಾಗಿ ಇರುವ ರೈತರು ಬೆಳೆಗೆ ನೀರಿಲ್ಲದಂತ ಆಗಿದೆ. ಪ್ರಭಾವಿಗಳು, ರಾಜಕಾರಣಿಗಳ ಬೆಂಬಲಿಗರು ಅನಧಿಕೃತವಾಗಿ ನೀರು ಪಡೆಯುತ್ತಿದ್ದರೂ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಕುರುಡರಾಗಿದ್ದಾರೆ ಎಂಬುದು ರೈತರ ದೂರು. ನೀರಾವರಿ ಇರತಕ್ಕಂತ ಅಧಿಕಾರಿಗಳೇ ಅವರನ್ನು ನೀರಾವರಿ ಇಲ್ಲದ ಪ್ರದೇಶವನ್ನಾಗಿ ಮಾಡ್ತಾ ಇದ್ದಾರೆ. ಈ ಅಧಿಕಾರಿಗಳಿಂದಲೇ, ಅಧಿಕಾರಿಗಳ ಕುಮ್ಮಕ್ಕಿನಿಂದಲೇ ಇವತ್ತು ಈ ಅಕ್ರಮ ನೀರಾವರಿ ಹೆಚ್ಚಾಗಿರೋದು. 65 ಕೆನಾಲಿಗಾಗಿರ್ಬೋದು, 55 ಕೆನಾಲಿಗಾಗಿರ್ಬೋದು, 76 ಕೆನಾಲಿಗಾಗಿರ್ಬೋದು, ಅದೇ ರೀತಿ ಮುಖ್ಯ ಕಾಲುವೆ ಎರಡನೇ ಭಾಗಕ್ಕಾಗಿರ್ಬೋದು. ಇಂಥ ಪರಿಸ್ಥಿತಿಯಲ್ಲಿ ಅಧಿಕಾರಿಗಳು ಸಂಪೂರ್ಣವಾಗಿ ಈ ಅಕ್ರಮ ನೀರಾವರಿ ಆಗೋದಕ್ಕೆ ಅಧಿಕಾರಿಗಳೇ ಕಾರಣ ಹೊರತು ಬೇರೆ ಯಾರೂ ಅಲ್ಲ. ನೀರಾವರಿ ಅಧಿಕಾರಿಗಳೇ ಅಕ್ರಮ ನೀರಾವರಿ ಕಾರಣ. ತಕ್ಷಣವಾಗಿ ಎಚ್ಚೆತ್ತು
ಇದು ಸರಿಪಡಿಸದೇ ಇದ್ದಲ್ಲಿ ನಾವು 65ನೆಯ ಜೀರೋದಲ್ಲಿ ಸಂಪೂರ್ಣ ಡಿಸ್ಟ್ರಿಬ್ಯೂಟರ್ ಅನ್ನು ಬಂದ್ ಮಾಡಿ ಚಳವಳಿಯನ್ನು ಅನ್ಕೊಳ್ತಾ ಇದ್ದೀವಿ. ನೀವು ನೋಡಬಹುದು ಈ ಬಲದಂಡೆ ಭಾಗದಲ್ಲಿ ಅಕ್ರಮ ಈಗ ನೀವೆಲ್ಲ ಅದನ್ನು ನೋಡಬಹುದು. ಬಲದಂಡೆ ಭಾಗದಲ್ಲಿ ಅಕ್ರಮವಾಗಿರ್ತಕ್ಕಂಥದ್ದು ಅಕ್ರಮ ಕರೆಂಟ್ ನಾನಾ ಪರ್ಮಿಷನ್ ಇಲ್ದೇನೆ ಇವ್ರಿಗೇನು ಯಾವ ಕಾನೂನಿನ ಭಯನೇ ಇಲ್ಲ. ಕಾನೂನನ್ನು ಅಧಿಕಾರಿಗಳು ಇವ್ರಿಗೆ ಮಾರ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ತಕ್ಷಣ ಸರಿಪಡಿಸಬೇಕು. ಮಾಡಿಸ್ದೇ ಇದ್ರೆ ನಾವು ಜೀರೋದಲ್ಲಿ ಪೈಪ್ ಇಳಿಸ್ಕೊಂಡು ಚಳುವರಿ ಮುಂದುವರಿಸ್ತೀವಿ. ರೈತ ಸಂಘದ ರಾಜ್ಯ ಮುಖಂಡ ಅಮೀನ್ ಪಾಷಾ ದಿದ್ದಗಿ ನೇತೃತ್ವದಲ್ಲಿ ಅನೇಕ ರೈತರು ಕಾಲುವೆ ವ್ಯಾಪ್ತಿಯಲ್ಲಿ ಅನಧಿಕೃತ ನೀರು ಕಳ್ಳತನ ಮಾಡುತ್ತಿರುವುದನ್ನು ಗುರುತಿಸಿ ಕೂಡಲೇ ಅಧಿಕಾರಿಗಳು ತೆರವುಗೊಳಿಸಬೇಕು, ಅನಧಿಕೃತ ಕೃಷಿಯನ್ನು ತಡೆದು ಅಧಿಕೃತವಾಗಿ ಬೆಳೆ ಬೆಳೆಯುವ ರೈತರಿಗೆ ನೀರೊದಗಿಸಬೇಕೆಂದು ಆಗ್ರಹಿಸಿದ್ದಾರೆ. ಅನೇಕ ಬಾರಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದರೂ ಕ್ರಮ ಕೈಗೊಂಡಿಲ್ಲ. ಇಲಾಖೆ ಅಧಿಕಾರಿಗಳು ಶಾಮೀಲಾಗಿದ್ದರಿಂದ ರೈತರು ನೀರಿನ ಕೊರತೆಯಿಂದ ಆರ್ಥಿಕ ನಷ್ಟಕ್ಕೆ ಗುರಿಯಾಗುತ್ತಿದ್ದಾರೆ. ಕೂಡಲೇ ಇಲಾಖೆ ಅಧಿಕಾರಿಗಳು ನೀರಿನ ಕಳ್ಳತನಕ್ಕೆ ಕಡಿವಾಣ ಹಾಕಬೇಕು, ಇಲ್ಲದಿದ್ದರೆ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದ್ದಾರೆ. ಅವರು ನಗರದ ಟ್ಯಾಗೂರ್ ಸ್ಮಾರಕ ಶಿಕ್ಷಣ ಸಂಸ್ಥೆ ಮಹಾವಿದ್ಯಾಲಯದಲ್ಲಿ ನೂತನ ಗ್ರಂಥಾಲಯವನ್ನು ಉದ್ಘಾಟಿಸಿ ಮಾತನಾಡಿ, ವಿದ್ಯಾರ್ಥಿಗಳ ಅಭ್ಯಾಸಕ್ಕೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಶಿಕ್ಷಣ ಸಂಸ್ಥೆ ನೂತನ ಗ್ರಂಥಾಲಯ ನಿರ್ಮಾಣ ಮಾಡಿದೆ. ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿ ಸಂಸ್ಥೆಗೆ ಮತ್ತು ಪಾಲಕರಿಗೆ ಕೀರ್ತಿ ತರಬೇಕು ಎಂದರು. ಅಧ್ಯಕ್ಷತೆಯನ್ನು ಶಿಕ್ಷಣ ಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ದರೂರ್ ಬಸವರಾಜ್ ಪಾಟೀಲ್ ವಹಿಸಿದ್ದರು. ಈ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಅಶೋಕ್ ಬೋಸ್ರಾಜ್, ಎಸ್ ಸಿ ಶಿವಾನಂದ್, ಕೆ ವಿರೂಪಾಕ್ಷಿ ಗೌಡ ಸೇರಿದಂತೆ ಶಿಕ್ಷಣ ಸಂಸ್ಥೆ ಸಿಬ್ಬಂದಿಗಳು ಇದ್ದರು. ಮಳೆ ಕೊರತೆಯಿಂದ ಮುಂಗಾರು ಹಂಗಾಮು ವಿಫಲವಾಗಿದ್ದು ರಾಯಚೂರು ತಾಲೂಕನ್ನು ಬರಪೀಡಿತ ಪ್ರದೇಶದಲ್ಲಿ ಘೋಷಿಸಬೇಕು ಎಂದು ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ಗದ್ದಲ್ ಅವರು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದರು. ರಾಯಚೂರು ತಾಲೂಕಿನಲ್ಲಿ ಮೇ ತಿಂಗಳಿಂದ ಜುಲೈ ತಿಂಗಳವರೆಗೆ ವಾಡಿಕೆ ಮಳೆ 226 ಮಿಲಿಮೀಟರ್ ಇದ್ದು ವಾಸ್ತವವಾಗಿ 115 ಮಿಲಿಮೀಟರ್ ಮಳೆಯಾಗಿದೆ. ಮುಂಗಾರು ಬಿತ್ತನೆ ಕೇವಲ 63% ಆಗಿದೆ. ಮುಖ್ಯ ಬೆಳೆಗಳಾದ ತೊಗರಿ, ಹತ್ತಿ ಬಿತ್ತನೆ ಅವಧಿ ಜುಲೈ ಮಾಹೆಗೆ ಅಂತ್ಯವಾಗಿದೆ. 63% ಬಿತ್ತನೆ ಕ್ಷೇತ್ರದಲ್ಲಿ ಅಚ್ಚುಕಟ್ಟು ಪ್ರದೇಶ ಕ್ಷೇತ್ರ ಹೊರತುಪಡಿಸಿ ಇತರೆ ಒಣ ಕ್ಷೇತ್ರದಲ್ಲಿ ಬಿತ್ತನೆ ಮಾಡಿದ ಬೀಜಗಳು ಮೊಳಕೆ ಬಂದಿಲ್ಲ. ಮೊಳಕೆ ಹೊಡೆದು ಬೆಳೆಗಳು ಕೂಡ ತೇವಾಂಶದ ಕೊರತೆಯಿಂದ ಒಣಗುವ ಸ್ಥಿತಿಯಲ್ಲಿ ಇವೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. 2017ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಇದೇ ಅವಧಿಯಲ್ಲಿ 95% ಬಿತ್ತನೆ ಆಗಿತ್ತು. ಕಳೆದ ಸಾಲಿಗೆ ಹೋಲಿಸಿದರೆ ಪ್ರಸ್ತುತ 37% ಬಿತ್ತನೆ ಕಡಿಮೆಯಾಗಿದೆ. ಮಳೆ ಇಲ್ಲದೆ ಬೆಳೆಗಳು ಸಂಪೂರ್ಣ ಒಣಗುವ ಸ್ಥಿತಿಯಲ್ಲಿ ಇವೆ. ರೈತರು ಸಂಕಷ್ಟದಲ್ಲಿದ್ದು ರಾಯಚೂರು ತಾಲೂಕನ್ನು ಬರಪೀಡಿತ ತಾಲೂಕು ಎಂದು ಘೋಷಣೆ ಮಾಡಿ ಪರಿಹಾರ ಕ್ರಮ ಕೈಗೊಳ್ಳಬೇಕು ಎಂದು ಮುಖ್ಯಮಂತ್ರಿಗಳಲ್ಲಿ ಶಾಸಕರು ಮನವಿ ಮಾಡಿದರು. ಜಿಲ್ಲಾ ಸಮನ್ವಯ ಸಮಿತಿ ಪೂರ್ವಭಾವಿ ಸಭೆ, ಸಾಂಕ್ರಾಮಿಕ ರೋಗ ತಡೆಗೆ ಜಾಗೃತಿ ಮೂಡಿಸಲು ಜಿಲ್ಲಾಧಿಕಾರಿ ಡಾ ಬಗಾದಿ ಗೌತಮ್ ಸೂಚನೆ. ಆರ್ಯವೈಶ್ಯ ಮಹಾಸಭಾದಿಂದ 30ನೇ ಸೆಪ್ಟೆಂಬರ್ ರಾಜ್ಯ ಮಟ್ಟದ ಪ್ರತಿಭೋತ್ಸವ, ಬಡ ವಿದ್ಯಾರ್ಥಿಗಳಿಗೆ ಬಡ್ಡಿರಹಿತ ಆರ್ಥಿಕ ನೆರವು ನೀಡುವ ಯೋಜನೆ ಪ್ರಕಟ, ಕುಂಟ್ನಾಳ್ ವೆಂಕಟೇಶ್. ಅಂಬೇಡ್ಕರ್ ವಸತಿ ನಿಲಯಕ್ಕೆ ಮೂಲ ಸೌಲಭ್ಯ ಕಲ್ಪಿಸಲು ಆಗ್ರಹಿಸಿ ಎಸ್ಎಫ್ಐ ನೇತೃತ್ವದಲ್ಲಿ ಪ್ರತಿಭಟನೆ. ಆಗಸ್ಟ್ 4ರಂದು ನೃತ್ಯ ಮತ್ತು ಗಾಯನ ಸ್ಪರ್ಧೆ, ಸಾಧಕರಿಗೆ ಸನ್ಮಾನ ಆಯೋಜನೆ, ಗೋಪಿ ಜಂಗ್ಲಿ. ಎಡದಂಡೆ ಕಾಲುವೆ ವ್ಯಾಪ್ತಿಯಲ್ಲಿ ನೀರಿನ ಕಳ್ಳತನ, ನೀರಿನ ಕಳ್ಳರೊಂದಿಗೆ ಅಧಿಕಾರಿಗಳು ಶಾಮೀಲ್, ಅಮೀನ್ ಪಾಷಾ ದಿದ್ದಿಗೆ ಆರೋಪ. ಟ್ಯಾಗೂರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯಲ್ಲಿ ನೂತನ ಗ್ರಂಥಾಲಯ ಉದ್ಘಾಟನೆ, ವಿದ್ಯಾರ್ಥಿಗಳು ಸದ್ಬಳಕೆ ಮಾಡಿಕೊಳ್ಳಲು ಆರ್.ಕೆ. ಅಮರೇಶ್ ಸಲಹೆ. ಮತ್ತು ರಾಯಚೂರು ತಾಲೂಕು ಬರಗಾಲ ಪೀಡಿತ ಪ್ರದೇಶವೊಂದು ಘೋಷಿಸಲು ಮುಖ್ಯಮಂತ್ರಿಗಳಿಗೆ ಶಾಸಕ ಗದ್ದಲ್ ಮನವಿ.
ಆಯೋಜಿಸಿದವರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವೈಟ್ ಹೌಸ್ ಎಕ್ಸಿಬಿಷನ್, ಅಡ್ರೆಸ್ ವಾಲ್ಕಟ್ ಗ್ರೌಂಡ್, ಬಸವೇಶ್ವರ ಸರ್ಕಲ್, ರಾಯಚೂರು. ರಾಯಚೂರಿನ ಜನರ ಮೆಚ್ಚುಗೆ ಗಳಿಸುತ್ತಿರುವ ಅಚ್ಚುಮೆಚ್ಚಿನ ರಂಗು ರಂಗಿನ ಸೀರೆಗಳು ನಿಮ್ಮ ನೆಚ್ಚಿನ ರಾಜಲಕ್ಷ್ಮಿ ಸ್ಯಾರಿ ಸೆಂಟರ್ನಲ್ಲಿ ರಾರಾಜಿಸುತ್ತಿವೆ. ಡಿಜೆ ಜಾಕ್ವೆನ್, ದ ಪ್ರೀಮಿಯಂ ಜೀನ್ಸ್ ಕಂಪನಿ. ಜೀನ್ಸ್, ಟೀ ಶರ್ಟ್, ಶರ್ಟ್, ಟ್ರೌಸರ್ಸ್, ಬೈ ತ್ರೀ ಜೀನ್ಸ್ ಎಟ್ 2199. ಟು ಗೆಟ್ ಫ್ರಾಂಚೈಸ್ ಯೂನಿವರ್ಸಿಟಿ, ಅಪೋಸಿಟ್ ರಾಮ ಮಂದಿರ್, ರಾಯಚೂರ್. 180 ದೇಶಗಳಲ್ಲಿ ಅಸ್ತಿತ್ವದಲ್ಲಿದೆ. ಅದ್ಭುತ ಕಾರ್ಯದಕ್ಷತೆ ಹೊಂದಿದೆ. ಕೃಷಿ ಉಪಕರಣಗಳಲ್ಲಿ ವಿಶ್ವವ್ಯಾಪಿ ಮುಖಂಡ ಕಂಪನಿಯಾಗಿದೆ. ನಾಗಭೂಷಣ ಮೋಟಾರ್ಸ್, ಅಪೋಸಿಟ್ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ, ಲಿಂಕ್ ರೋಡ್, ರಾಯಚೂರು. ಇಂಡಿಯಾ ನಂಬರ್ 1 ಫ್ರೀ ಸ್ಕೂಲ್ ಚೈನ್.